ಈಗ ಈ ಆಟ ಆಡಕ್ ಬರ್ತಿರೋರು ಮಾಧುರ್ಯ ಹಾಗೂ ಅರುಣ್ ಅವರು. ಅರುಣ್, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರದು? ನೇಚರ್, ಪ್ರಕೃತಿ, ಹೆಣ್ಣು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಕೃತಿ ಸಹ ಅದಕ್ಕೆ ಹೆಣ್ಣಂತ ಹೇಳೋದು. ಹೆಣ್ಣಿಗೆ ಹೋಲಿಸ್ತಾರೆ ಪ್ರಕೃತಿನ. ಜಗದ್ಗುರು ಅಂತೀವಿ ಸಾಮಾನ್ಯವಾಗಿ. ನಮಗೆ ದಾರಿ ತೋರಿಸೋದು ಗುರುಗಳೇನೆ. ಜೀವನದಲ್ಲಿ ಒಂದು ಜನ್ಮ ಸಾರ್ಥಕ ಆಗಬೇಕು ಅಂದರೆ ಒಂದು ಗುರು ಮುಖೇನ ಅಂತ ಹೇಳ್ತಾರೆ. ಸೊ ಜಗತ್ತೇ ಗುರು, ಎಲ್ಲರಿಂದ ಕಲಿಯುವಂಥದ್ದಿರುತ್ತೆ. ನಿಮ್ಮಿಂದ ಸಾಕಷ್ಟು ಇವತ್ತು ನೋಡಿ ಕಲ್ತಿದ್ದೀನಿ. ಅಲ್ಲಿ ಅವ್ರ 25 ವರ್ಷದ ಒಂದು ಬಾಂಧವ್ಯ ನೋಡಿ ಕಲ್ತಿದ್ದೀನಿ. ಅಲ್ಲಿ ಅವರಿಬ್ಬರ ಒಂದು ಸ್ನೇಹ ನೋಡಿ ಕಲ್ತಿದ್ದೀನಿ. ನನ್ನ ಹೆಂಡತಿಯಿಂದ ಸಾಕಷ್ಟು ನಾನು ಕಲ್ತಿದ್ದೀನಿ. ಸೊ ಹೀಗೆ, ಸೊ ನನಗೆ ರೋಲ್ ಮಾಡಲ್ ಅಥವಾ ಸೂಪರ್ ಸ್ಟಾರ್ ಅಂತಂದ್ರೆ ನನ್ನ ಸುತ್ತಮುತ್ತ ಇರುವಂತ ಒಂದು ವಾತಾವರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧುರಿ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ಆಕ್ಚುಲಿ ಇವರಿಂದ ನಾನು ತುಂಬಾ ಕಲಿತಿರ್ತೀನಿ. ಲೈಕ್ ತುಂಬಾ ಅಧ್ಯಾತ್ಮ ಅಂಡ್ ತುಂಬಾ ಆಶ್ರಮ ಪೂಜೆ, ಅ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಟ್. ಬಟ್ ಸಮಟೈಮ್ಸ್ ಐ ಫೀಲ್ ಎಂಡ್ ಆಫ್ ದ ಯುನೋ ಮುಗಿದ್ಮೇಲೆ ದಟ್ ಇಸ್ ಓನ್ಲಿ ಥಿಂಗ್ ಲೆಫ್ಟ್ ಅಲ್ಲ. ಸೊ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ದಟ್ ಐ ಹ್ಯಾವ್ ಲರ್ನ್ ಫ್ರಮ್ ಅರುಣ್. ಸೊ ಹೀ ಇಸ್ ಮೈ ಸೂಪರ್ ಸ್ಟಾರ್. ಅಪ್ಪ ಥ್ಯಾಂಕ್ ಯು. ಖುಷಿ ಆಗೋಯ್ತು ಅರುಣ್ಗೆ, ಈಗ ಸಾರ್ಥಕ ಆಯ್ತು ಮದುವೆ. ಯು ಶುಡ್ ನೋ ಅಲ್ವಾ ಅಂದ್ರೆ ನಿಮ್ ಬಗ್ಗೆ ಆ ಭಾವನೆ ಇದೆ, ನಿಮ್ಗೆ ಗೊತ್ತಿರಬೇಕು. ಅದೇ ನಂದು ಮುಖ ಅಂದ್ರಲ್ಲ, ತರ್ಲೆ ಮಾಡಿದಷ್ಟೇ. ಸೊ ತರ್ಲೆ ಇಸ್ ಆಲ್ವೇಸ್ ದೇರ್, ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಹಿ ಗೆಟ್ಸ್ ಸೀರಿಯಸ್ ಅಲ್ಲ, ಒಂದೊಂದ್ಸಲಿ ಹೌದು ಅರ್ಥ ಇದೆ, ಬಟ್ ತುಂಬಾ ನಾನು ಓಕೆ ಓಕೆ ಅಂತ ಹೇಳಿದ್ರೆ ಅದೇ ಅಡ್ವಾಂಟೇಜ್ ತಗೋತಾರೆ ಅಂತ ಹೇಳಕ್ ಹೋಗಲ್ಲ. ನಂಗೆ ಹೊಗಳದ್ರಲ್ಲೂ ಫುಲ್ ಹೊಗಳಕ್ ಬೇಡ ಅಂತ ಅಲ್ವಾ. ಬಟ್ ಕಂಟ್ರೋಲ್ ಯಾ ನಿಮ್ಮ ಸೂಪರ್ ಸ್ಟಾರ್ ಅರುಣ್ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ಯಾರು? ಸೂಪರ್ ಸ್ಟಾರ್ ಅಂತ ಯಾರು ನಮ್ಮ ಲೈಫ್ ಅಲ್ಲೆಲ್ಲ ಏನು ಇಲ್ಲ. ನಿಮಗ್ ನೀವೇ ಸೂಪರ್ ಸ್ಟಾರ್ ಅಲ್ವಾ? ಇಲ್ಲ, ಅದು ಬೇರೆ. ಆದ್ರೆ ಏನೋ ಮಾಡಲಾಗ ತಗೊಂಡಿದ್ದು ಅಥವಾ ಇವರಿಂದ ಹಿಂಗಾದ್ವಿ ಅಥವಾ ಇವ್ರು ನಮ್ಗೆ ಹಿಂಗ್ ರೂಟ್ ಹಾಕೊಟ್ರು ಅವೆಲ್ಲ ಇಲ್ವೇ ಇಲ್ಲ. ನಮ್ಮನ್ನ ತುಂಬಾ ಜನ ಸೂಪರ್ ಸ್ಟಾರ್ ಅಂತ ಅನ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್. ನಾವ್ ಯಾರಿಗೂ ಸೂಪರ್ ಸ್ಟಾರ್ ನಾವ್ ಅನ್ಕೊಳ್ದಿರೋ ಪರವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಶುರು ಮಾಡಿದ್ದು ಜೀರೋ ಇಂದ. ರಸ್ತೆ ಹಾಕಿದ್ವಿ ತುಂಬಾ ಜನ ಓಡಾಡೋದು, ಇನ್ನೇನೋ ಮಾಡಿದ್ವಿ ಹಿಂಗ್ ಓಡಾಡೋದು. ಅಂದ್ರೆ ಒಂದು 25 ವರ್ಷನೇ ತಗೊಂಡ್ರೆ ನಿಮ್ಗೆ ಗೂಗಲ್ ಇರ್ಲಿಲ್ಲ, ನಿಮ್ಗೆ ಮೊಬೈಲ್ ಫೋನ್ ಇರ್ಲಿಲ್ಲ. ನೀವ್ ಏನ್ ಮಾಡಿದ್ರು ನಿಮ್ ಟ್ಯಾಲೆಂಟ್ ಇಂದ ಉಳ್ಕೋಬೇಕಾಗಿತ್ತು. ಆ ಟ್ಯಾಲೆಂಟ್ ಇಂದ ಉಳ್ಕೊಂಡವ್ರಲ್ಲಿ ನಾನೊಬ್ಬ. ನಮ್ಮಷ್ಟಕ್ಕೆ ನಾವೇ ಕಲ್ತಿದ್ದಿಲ್ಲ. ನಿಮಗೆ ಓ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಪ್ರೋಗ್ರಾಮ್ ಹಿಂಗ್ ಮಾಡ್ಬೇಕು ಅಥವಾ ಹಿಂಗೆ ಡೈರೆಕ್ಷನ್ ಹಿಂಗ್ ಮಾಡ್ಬೇಕು, ಗೇಮ್ ಅಂದ್ರೆ ಹಿಂಗ್ ಮಾಡ್ಬೇಕು, ಸೆಟ್ ಅಂದ್ರೆ ಹಿಂಗಿರ್ಬೇಕು, ಸೆಟ್ ಇಷ್ಟೇ, ಎಲ್ಲ ಯಾರು ಹೇಳ್ಕೊಟ್ಟಿದ್ದಲ್ಲ. ನೋ ನಾವೇ ಕಲ್ತಿದ್ದು. ಸ್ಕ್ರಿಪ್ಟ್ ಅಂದ್ರೆ ಏನು, ಹೆಸರು ಹೆಂಗಿಡ್ಬೇಕು, ಪ್ರೋಗ್ರಾಮಿಂಗ್ ಅಂದ್ರೆ ಹೆಂಗಿರ್ಬೇಕು, ಜನ ಹೆಂಗ್ ಕರ್ಕೊಂಡ್ಬರ್ಬೇಕು, ಗಿಫ್ಟ್ ಏನ್ ಕೊಡ್ಬೇಕು, ಎಷ್ಟೊಂದು ಗಿಫ್ಟ್ ಕೊಡ್ಬೇಕು. ಹೌದು, ಇವೆಲ್ಲ ನಾವೇ ಮಾಡಿದ್ರಿಂದ ನಮ್ಗೇನೋ ಇವ್ರು ಸೂಪರ್ ಸ್ಟಾರ್ ಇವರಿಂದ ಬಂದ್ವಿ ಅವೆಲ್ಲ ಕತೆ ಎಲ್ಲ ಏನಿಲ್ಲ. ಕರೆಕ್ಟ್ ಸರ್, ಪರ್ಫೆಕ್ಟ್ಲಿ ಕರೆಕ್ಟ್. ನೀವ್ ಹೇಳ್ತಿರೋದು ನಾನು ಒಪ್ಕೋತೀನಿ. ಅಂದ್ರೆ ನೀವ್ ಜೀವನದಲ್ಲಿ ಇಷ್ಟೆಲ್ಲ ಸಕ್ಸಸ್ ನೋಡಿದ್ರ, ಅದ್ರ ಜೊತೆಗೆ ಒಂದು ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ನಿಮ್ಮಿಬ್ರ ಬಾಂಧವ್ಯ. ಮುರಳಿ ಅಣ್ಣ ಹಾಗೂ ಸುಚಿತ್ರ ಅವರ 25 ವರ್ಷದ ದಾಂಪತ್ಯ ಜೀವನ ನಮ್ಮ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡೋ ಖುಷಿ ನಮಗಿದೆ. ಕೇಕ್ ನ ತಗೊಂಬನ್ನಿ. ರಿಯಲಿ ಬಹಳ ಖುಷಿ ಆಯ್ತು. ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮ್ ಬಂದಿತ್ತು, ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಆನ್ ಸ್ಕ್ರೀನ್ ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಟೀಮ್ ಜೊತೆ ನಮ್ಮ 25th ವೆಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದು ರಿಯಲಿ ಟ್ರೂಲಿ ಬೆಸ್ಟ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.